ಭವ್ಯ ಭಾರತದ ಕನಸು ಇಟ್ಟುಕೊಂಡು ಸ್ವಾತಂತ್ರ್ಯ ತಂದುಕೊಟ್ಟ ಹೋರಾಟಗಾರರ ಕನಸು ಸಾಕಾರಗೊಳಿಸಲು ಪ್ರತಿಯೊಬ್ಬರೂ ಪ್ರಯತ್ನ ಮಾಡಬೇಕು ಎಂದು ಸಹಾಯಕ ಆಯುಕ್ತ ರಾಹುಲ್ ಸಂಕನೂರು ಹೇಳಿದರು. ಲಿಂಗಸೂರು ಪಟ್ಟಣದ ನೂತನ ತಾಲೂಕು ಕ್ರೀಡಾಂಗಣದಲ್ಲಿ ರವಿವಾರ ತಾಲೂಕು ಆಡಳಿತ ಹಮ್ಮಿಕೊಂಡಿದ್ದ 75ನೇ ಸ್ವಾತಂತ್ರ್ಯ ದಿನಾಚರಣೆಯ ಅಂಗವಾಗಿ ಧ್ವಜಾರೋಹಣ ನೆರವೇರಿಸಿ ಮಾತನಾಡಿದ ಅವರು, ಅನೇಕ ವರ್ಷಗಳ ಹೋರಾಟದ ಫಲವಾಗಿ ದೇಶಕ್ಕೆ ಸ್ವಾತಂತ್ರ್ಯ ದೊರಕಿದೆ. 12% ದೇಶದ ಸಾಕ್ಷರತೆ ಈಗ 75%. 1947ರಲ್ಲಿ 70% ಬಡತನವಿತ್ತು, ಈಗ 30%ಕ್ಕೆ ಕಡಿಮೆಯಾಗಿದೆ. ಅವಿರತ ಪರಿಶ್ರಮ ಪಟ್ಟು ಹೋರಾಟ ಮಾಡಿದ ಹೋರಾಟಗಾರರ ಕನಸು ಸಾಕಾರಗೊಳ್ಳಲು ಪ್ರತಿಯೊಬ್ಬರೂ ದೇಶದ ಪ್ರಗತಿಗೆ ಸಹಕಾರ ನೀಡಬೇಕು ಎಂದರು. ಕೋವಿಡ್ ನಿಯಂತ್ರಣಕ್ಕಾಗಿ ಪ್ರತಿಯೊಬ್ಬರೂ ಕೋವಿಡ್ ನಿಯಮಗಳನ್ನು ಕಟ್ಟುನಿಟ್ಟಾಗಿ ಪಾಲನೆ ಮಾಡುವ ಜೊತೆಗೆ ಲಸಿಕೆ ಹಾಕಿಸಿಕೊಳ್ಳಬೇಕು ಎಂದು ಹೇಳಿದರು. ಕಳೆದ 75 ವರ್ಷಗಳಲ್ಲಿ ಬದಲಾವಣೆ ಕಂಡಿದೆ. ಸಾಕ್ಷರತೆ ನೋಡಿದರೆ 12-13% ಇದ್ದ ಸಾಕ್ಷರತೆ ಈಗ ಸುಮಾರು 75%ರಷ್ಟು ಬಂದಿದೆ. ಅದೇ ರೀತಿ ಬಡತನ ನಿರ್ಮೂಲನೆ ಇದು 1947ರಲ್ಲಿ ಸುಮಾರು 70%ರಷ್ಟು ಇತ್ತು, ಈಗ ಅದು ಕಡಿಮೆಯಾಗಿ 30%ಕ್ಕಿಂತ ಕಡಿಮೆ ಆಗಿದೆ. ಹೀಗಿದ್ದರೂ ಸಹ ಇನ್ನೂ ಹೆಚ್ಚು ಬೆಳವಣಿಗೆ ಆಗುವ ಸಾಮರ್ಥ್ಯ ನಮ್ಮೆಲ್ಲರಲ್ಲಿದೆ. ಸ್ವಾತಂತ್ರ್ಯ ಹೋರಾಟಗಾರರು ತುಂಬ ಕಷ್ಟಪಟ್ಟು ಈ ಸ್ವಾತಂತ್ರ್ಯವನ್ನು ನಮಗೆ ತಂದುಕೊಟ್ರು, ಅದರ ಜೊತೆಗೆ ಬದಲಾವಣೆಯನ್ನು ಅವರು ತಂದುಕೊಟ್ರು. ಈಗ ಈ ಪೀಳಿಗೆ ನಾವೆಲ್ಲ ಆ ಕೊಡುಗೆಯನ್ನು ತೆಗೆದುಕೊಂಡು ಇನ್ನೂ ಚೆನ್ನಾಗಿ ಕೆಲಸ ಮಾಡಲು ನಾವು ಈ ದಿನ ಸುದಿನದಂದು ಸಂಕಲ್ಪ ಮಾಡಬೇಕು. ಸ್ವಾತಂತ್ರ್ಯ ಹೋರಾಟಗಾರರ ಕನಸನ್ನು ನನಸಾಗಿಸಲು ನಾವು ಇನ್ನೂ ಕಷ್ಟಪಟ್ಟು ಕೆಲಸ ಮಾಡಬೇಕು. ಇದೇ ಉಸಿರಿನಲ್ಲಿ ಈಗ ಕೋವಿಡ್-19 ಈ ಸೋಂಕನ್ನು ತಡೆಗಟ್ಟುವ ನಾವೆಲ್ಲರೂ ಕಷ್ಟಪಟ್ಟು ಒಟ್ಟುಗೂಡಿ ಜನರಿಗೆ ಹಾನಿಯಾಗದಂತೆ ಕೆಲಸ ಮಾಡಬೇಕು. ಈ ಸಂದರ್ಭದಲ್ಲಿ ಶಾಸಕ ಡಿಎಸ್ ಹುಲಗೇರಿ, ಪುರಸಭೆ ಅಧ್ಯಕ್ಷ ಗದ್ದಮ್ಮ ಯಮನೂರು, ಎಪಿಎಂಸಿ ಅಧ್ಯಕ್ಷ ಮಲ್ಲರೆಡ್ಡಪ್ಪ, ಪಿಕಾರ್ಡ್ ಬ್ಯಾಂಕ್ ಅಧ್ಯಕ್ಷ ಮಹಂತೇಶ್ ಪಾಟೀಲ್, ಟಿಎಎಂಎಸ್ನ ಅಧ್ಯಕ್ಷ ಶಶಿಧರ್ ಪಾಟೀಲ್, ಡಿವೈಎಸ್ಪಿ ಎಸ್ಎಸ್ ಹುಲ್ಲೂರು, ತಹಸೀಲ್ದಾರ್ ಚಾಮರಾಜ್ ಪಾಟೀಲ್, ತಾಲೂಕ್ ಪಂಚಾಯತ್ ಇಒ ಲಕ್ಷ್ಮೀದೇವಿ, ಸಿಪಿಐ ಮಹಂತೇಶ್ ಸಜ್ಜನ್, ಸಿಡಿಪಿಒ ಶರಣಮ್ಮ ಕಾರನೂರು, ಅಬಕಾರಿ ನಿರೀಕ್ಷಕಿ ಸರಸ್ವತಿ, ಬಿಇಒ ಹುಂಬಣ್ಣ ರಾಠೋಡ್, ಪಿಡಬ್ಲ್ಯೂಡಿ ಎಇಇ ಜಗದೇವ್ ಮೋತಿ, ಪಶು ವೈದ್ಯಾಧಿಕಾರಿ ಡಾಕ್ಟರ್ ರಾಚಪ್ಪ ಹಾಗೂ ಇನ್ನಿತರರು ಇದ್ದರು.